ಏನು ಚುನಾವಣೆಗೆ ಕೇವಲ ಇನ್ನು 7 ದಿನ ಬಾಕಿದೆ. ಈ 7 ದಿನ ಬಾಕಿ ದಿನ ಇರುವಾಗಲೇ ಎಲ್ಲ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಈಗ ನಾವು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಾರ್ಜ್ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಬೆಳಗ್ಗಿಂದನೇ ಅವರು ಪ್ರಚಾರ ಮಾಡಿದ್ದಾರೆ. ಯಾವ ರೀತಿ ಪ್ರಚಾರ ಮಾಡಿದ್ರು, ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಪ್ರಚಾರ ಇರುತ್ತೆ ಅಂತ ಕೇಳೋಣ ಬನ್ನಿ. ಸರ್, ಇವಾಗ ನೀವು ಬೆಳಗ್ಗಿಂದನೇ ಪ್ರಚಾರ ಮಾಡಿದ, ಸೊ ಯಾವ ರೀತಿ ನಿಮ್ಮ ಪ್ರಚಾರ ಇತ್ತು, ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಗೆ ಕೊನೆ ಮಾಡಿದ್ರೆ? ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾನು ಇವತ್ತಿಂದ ಪ್ರಚಾರ ಅಲ್ಲ. ಕಳೆದ ಬಾರಿ ನನಗೆ ಯಾವಾಗ ಜನ ಶಾಸಕರಾಗಿ ಮಾಡಿದ್ರು ಆ ದಿವಸದಿಂದ ನಾವು ಜನರೊಟ್ಟಿಗಿದ್ದೀವಿ. ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಕಾರ್ಯಕರ್ತರು ನಾವೆಲ್ಲ ಜೊತೆಯಲ್ಲಿ ಜನಪರವಾದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರವಾಗಿ ಈ ಚುನಾವಣೆಗೋಸ್ಕರವಾಗಿ ಪ್ರಚಾರವನ್ನು ನಾವು ಮಾಡೋದಿಲ್ಲ. ಜನರಿಗೋಸ್ಕರ ಜನರೊಟ್ಟಿಗಿದ್ದು ನಾವು ಜನರನ್ನ ಇವತ್ತು ಚುನಾವಣೆಯಲ್ಲಿ ನಮಗೆ ಬೆಂಬಲ ಕೊಡಿ ಎಂಬುದಾಗಿ ಕೈ ಮುಗಿದು ಕೇಳ್ತಾ ಇದ್ದೀವಿ. ಸರ್, ಇವಾಗ ನೀವು ಮಾಜಿ ನಗರಾಭಿವೃದ್ಧಿ ಸಚಿವರಾಗಿದ್ದಿರಿ, ಇವಾಗ ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ಗೆದ್ದ ನಂತರ ಈ ಕ್ಷೇತ್ರದಲ್ಲಿ ಏನು ಡೆವಲಪ್ ಮಾಡಬೇಕಂತ ಪ್ಲ್ಯಾನ್ ಇದೆ ಸರ್? ನಾನು ಸಚಿವ ಇರಲಿ ಇನ್ನೊಂದು ಜವಾಬ್ದಾರಿ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಕೆಳ ಹಂತದಿಂದ ಬಂದವರು. ನಮಗೆ ಸಚಿವನಾಗದಿದ್ದರೂ ಸಮೇತ ಈಗಾಗಲೇ ನಿರಂತರವಾಗಿ ಕೆಲಸ ಮಾಡಿಕೊಂಡೇ ಬಂದಿದ್ದೀವಿ. ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾಡಿದ್ವಿ, ಇನ್ನಷ್ಟು ಸಮಸ್ಯೆಗಳು ಪರಿಹಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಜೊತೆ ಸೇರಿ ಆ ಸಮಸ್ಯೆಗಳಿಗೂ ಮತ್ತು ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಹೆಚ್ಚು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇವಾಗ ನೀವು ನಾಲ್ಕನೇ ಸರಿ ಈ ವಿಧಾನಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತೀರಿ, ಏನು ಹೇಳ್ತೀರಾ ಸರ್? ಸಿ ಜನ ಭಾರಿ ಒಳ್ಳೆಯವರು ಇದ್ದಾರೆ, ಪ್ರತಿ ಸತಿಯು ಹೆಚ್ಚಿನ ಮತದಿಂದ ಅಂದರದಿಂದ ಗೆಲ್ಲಿಸ್ತಾ ಇದ್ದಾರೆ. ಈಗಲೂ ಸಮೇತ ನಮಗೆ ಜನ ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ನಾಯಕರುಗಳಾದ ರಾಹುಲ್ ಗಾಂಧಿ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಶಿವಕುಮಾರ್ ಇರ್ಬೋದು, ಪ್ರತಿಯೊ ಅವ್ರ ನಾಯಕತ್ವಕ್ಕೂ ಸಮೇತ ಗೌರವ ಕೊಟ್ಟುಬಿಟ್ಟು ನಮ್ಮನ್ನು ಬರಮಾಡಿಕೊಳ್ತಿದ್ದಾರೆ. ಮತ್ತು ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಜನರೊಟ್ಟಿಗೆ ಇದ್ದಾರೆ, ಅದರಿಂದ ನಮಗೇನು ಸಮಸ್ಯೆ ಇಲ್ಲ. ಸರ್, ಗೆದ್ದು ಬಂದ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಿಮ್ಮನ್ನು ಸಚಿವರಾಗಿ ಈ ಕ್ಷೇತ್ರ ಜನರು ನೋಡ್ಬೋದಾ ಸರ್? ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯಾವಾಗಲೂ ಇರ್ತೀನಿ, ನೋಡ್ತಾ ಇದ್ದಾರೆ. ಇದು ಕೆ ಜೆ ಜಾರ್ಜ್ ಅವರು ಮಾತಾಡುತ್ತೆ, ಕ್ಯಾಮರಾಮನ್ ಬಾಬು ಜೊತೆ ವಿನೋದ್ ಕಂತರ್, ಬಿ ಟಿವಿ ನ್ಯೂಸ್, ಬೆಂಗಳೂರು.